ಇನ್ಸ್ಟಿಟ್ಯೂಷನ್ ಮೊದಲು 6 ಇತ್ತು, ಈಗ 12 ಆಗಿದೆ. ಮತ್ತು ರ್ಯಾಂಕಿಂಗ್ ಅಧ್ಯಕ್ಷ ನ್ಯಾಕ್ ರೇಟಿಂಗು A++. ಸಾಮಾನ್ಯವಾಗಿ ಯಾವ ಸಂಸ್ಥೆಗೆ A++ ಸಿಗುತ್ತೆ? ಗುಣಮಟ್ಟ ಇದ್ದರೆ ಸಿಗುತ್ತೆ, ಗುಣಮಟ್ಟ ಇಲ್ಲದೆ ಸಿಗುತ್ತೆ. NRF ರ್ಯಾಂಕಿಂಗ್, NRF ರ್ಯಾಂಕಿಂಗು ಇಂಜಿನಿಯರಿಂಗ್ನಲ್ಲಿ 83ರಲ್ಲಿದೆ, NBA ಅಕ್ರಿಡೇಟೆಡ್. ಇವನ್ನೆಲ್ಲ ನೋಡಿದಾಗ ಈ ಸಂಸ್ಥೆಯಲ್ಲಿ ಒಳ್ಳೆ ರೀತಿಯಾದಂಥ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣ ಕೊಡ್ತಿರುವಂಥದ್ದು. ಮತ್ತು ಅಡ್ಮಿಷನ್ ಬಗ್ಗೆ ತಮಗೆಲ್ಲ ಗೊತ್ತಿದ್ದಾಗೆ, ನಮ್ಮ 2006 ಆ್ಯಕ್ಟ್ ಪ್ರಕಾರ, 2006 ಆ್ಯಕ್ಟಿನ ಪ್ರಕಾರ ಕರ್ನಾಟಕ ಪ್ರೊಫೆಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ ಆಫ್ ಅಡ್ಮಿಷನ್ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಫೀಸ್, ಇದರ ಪ್ರಕಾರವಾಗಿ ಮಾಡಿರುವಂಥ ಏನು ಒಂದು ಅಡ್ಮಿಷನ್ ಓವರ್ಸಿಂಗ್ ಕಮಿಟಿ ಅಂತಿದೆ. ಇಂಜಿನಿಯರಿಂಗ್ನಲ್ಲಿ, ಮೆಡಿಕಲ್ನಲ್ಲಿ ಅಡ್ಮಿಷನ್ ಓವರ್ಸಿಂಗ್ ಕಮಿಟಿ ಅಂತಿದೆ. ಈ ಅಡ್ಮಿಷನ್ ಓವರ್ಸಿಂಗ್ ಕಮಿಟಿಯವರು ಕರ್ತವ್ಯ ಇಡೀ ಅಡ್ಮಿಷನ್ ಬಗ್ಗೆ ಏನೇ ಲೋಪದೋಷಗಳಿದ್ರೂ ಸಂಪೂರ್ಣವಾಗಿ ನೋಡ್ಕೊಳ್ಳಿಕ್ಕೆ ಅಧಿಕಾರ ಇರೋದು. ಎನಿ ಕಂಪ್ಲೇಂಟ್ಸ್, ಅಡ್ಮಿಷನಲ್ಲಿ ಏನೇ ತಪ್ಪು ಒಪ್ಪುಗಳಿದ್ರೆ ಯಾಕೆ ಹೋಗಿಲ್ಲ ಇವರು ಅಡ್ಮಿಷನ್ ಕಮಿಟಿ ಹತ್ರ? ಯಾರು ಯಾಕೆ ಹೋಗಿ ಅಡ್ಮಿಷನ್ ಕಮಿಟಿಯಲ್ಲಿ ಕಂಪ್ಲೇಂಟ್ ಮಾಡಿಲ್ಲ? ಸಿಟ್ಟಿಂಗ್ ರಿಟೈರ್ಡ್ ಜಡ್ಜು ಅಥವಾ ಸಿಟ್ಟಿಂಗ್ ಜಡ್ಜು ಅಪಾಯಿಂಟ್ ಆಗುವಂಥದ್ದು ಅಡ್ಮಿಷನ್ ಓವರ್ಸಿಂಗ್ ಕಮಿಟಿಯವರಿದ್ದಾರೆ. ಸೊ ಅವರಿಗೆ ಎಲ್ಲ ರೀತಿಯಾದಂಥ ಅಧಿಕಾರ ಸರ್ಕಾರದಲ್ಲೂ, ಅಡ್ಮಿಷನ್ ಓವರ್ಸಿಂಗ್ ಕಮಿಟಿ ಅಧಿಕಾರ. ಅಡ್ಮಿಷನ್ ವಿಚಾರದಲ್ಲಿ ನಾವೇನು 45%ನ್ನು ಅಡ್ಮಿಟ್ ಮಾಡ್ಬೋದು, ಅಥವಾ ಕಾಮೆಡ್ ಕೆ ಇದಕ್ಕೆ ಕಾನ್ಸೆನ್ಷಿಯಲ್ ಅಗ್ರಿಮೆಂಟಲ್ಲಿ 75%ಗೆ ಸೀಟಿನ ಫೀಸನ್ನು ಕಾನ್ಸೆನ್ಷಿಯಲ್ ಅಗ್ರಿಮೆಂಟಲ್ಲಿ ಮಾಡ್ಬೋದು. ಒಂದ್ಸಲಿ ಕಾನ್ಸೆನ್ಷಿಯಲ್ ಅಗ್ರಿಮೆಂಟಲ್ಲಿ ಮಾಡಿದ್ಮೇಲೆ ಇದನ್ನು ರೆಗ್ಯುಲೇಟ್ ಮಾಡೋಂಥ ಅಧಿಕಾರ ಸಂಪೂರ್ಣವಾಗಿ ಅಡ್ಮಿಷನ್ ಓವರ್ಸಿಂಗ್ ಕಮಿಟಿಗಿದೆ. ಆ್ಯಂಡ್ ಫೀಸ್ ರೆಗ್ಯುಲೇಟಿಂಗ್ ಕಮಿಟಿ ಇದೆ. ಫೀಸ್ ರೆಗ್ಯುಲೇಟಿಂಗ್ ಕಮಿಟಿಯವ್ರ ಕೆಲಸ ಏನು? ಯಾವುದೇ ಫೀಸನ್ನು ನಾವು ನಿಗದಿ ಮಾಡಿದ್ಮೇಲೆ ಹೆಚ್ಚಾಗಿ ತೊಗೊಂಡ್ರೆ ಆ ಫೀಸ್ ರೆಗ್ಯುಲೇಟಿಂಗ್ ಕಮಿಟಿಯವ್ರು ನೋಡಬೇಕು, ಅಲ್ಲಿ ಕಂಪ್ಲೇಂಟ್ ಕೊಡಬೇಕು. ಅಲ್ಲೂ ರಿಟೈರ್ಡ್ ಜಡ್ಜು ಅಥವಾ ಸಿಟ್ಟಿಂಗ್ ಜಡ್ಜ್ ಇರ್ತಾರೆ, ಸಂಪೂರ್ಣ ಅಧಿಕಾರ ಅಲ್ಲಿರೋವಂಥದ್ದಿದೆ. ಇವತ್ತಿಷ್ಟು ಮಟ್ಟದಲ್ಲಿ ಇದರ ಇನ್ನೂ ಬೇರೆ ಬೇರೆ ಮದನ್ ಗೋಪಾಲ್ ಅವರು ಲೆಟ್ರ್ ಬರೀತಾರಲ್ಲ, ಅದೇ ಮದನ್ ಗೋಪಾಲ್ ವಿಡ್ರಾನೂ ಮಾಡ್ಕೊಂಡಿದ್ದಾರೆ. ಮತ್ತು ನೆಕ್ಸ್ಟು ಅವ್ರು ಕೇಳಿದಾಗೆ ದಯಾನಂದ್ ಪೈ ಅವರು ಇವರೇನು ಒಂದು ನನಗೇನು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ಸಿದ್ದರಾಮಯ್ಯನವರು ಹೇಳಬೇಕು, ಎಲ್ಲ ನಿಮ್ಮಲ್ಲಿ ಬರೆದಿರೋ ಟಿಪ್ಪಣಿ ಎಲ್ಲ ನೀವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀರ, ಎಲ್ಲೋಗಿದೆ ಅಂತ? ಸರ್ಕಾರದಲ್ಲಿ ಒಬ್ಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ, ಇಲಾಖೆ ಇರ್ತದೆ, ಎಲ್ಲೋಗಿದೆಯಪ್ಪ ಟಿಪ್ಪಣಿ ಅಂತ ಹುಡುಕೊಂಡು ಹೋಗೋದ? ಇವತ್ತು ನಾವು ಬಂದಂಥ ಕಂಪ್ಲೇಂಟಿಗೆ ಟಿಪ್ಪಣಿ ಕೊಟ್ಟಿರುವಂಥದ್ದಿದೆ. ಇಲ್ಲಿ ಯಾವುದು ಹುಡುಕೊಂಡು ಹೋಗೋಕ್ಕೆ ನೀವು ಇದೇ ಬಿಡ್ದಿ ವಿಚಾರದಲ್ಲಿ, ಸರ್ಕಾರಿ ಜಮೀನನ್ನು ಒತ್ತುವರಿಯನ್ನು ಮಾಡಿದಾಗ ಮಾನವೀಯತೆ ಪರ್ಸೆಂಟೇಜು ಕಾನೂನು ಏನಿಲ್ಲ, ಅಲ್ಲಿ ಬಂಡವಾಳ ಹೂಡಿಕೆದಾರರು ಅಲ್ಲಿ ಏನು ಬೇಕಾದ್ರೆ ಮಾಡ್ಬೋದು. ಈ ರೀತಿ ಏನು ಕಾನೂನುಗಳು? ನಾವಂತೂ ರಾಜಕೀಯಕ್ಕೆ ಬಂದಿರೋದು ಜೀವನಾಂಶಕ್ಕಲ್ಲ, ನಾವು ಯಾರು ರಾಜಕೀಯ ವಂಶದಿಂದ ಬಂದವರಲ್ಲ. ನಾವು ಮೊದಲೇದಾಗಿ ನಾವು ಕನಸು ಹೊತ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾವುದೇ ನಮ್ಮ ನಾಡಿನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಸ್ಪಷ್ಟವಾಗಿರೋಂಥ ಉದ್ದೇಶ ಇಟ್ಕೊಂಡು ಇವತ್ತು ಕೆಲಸ ಮಾಡಿರೋಂಥದ್ದು. ಒಂದು ಇಲಾಖೆ, ನನ್ನ ಇಲಾಖೆನಲ್ಲಿ 7,000 ಇವತ್ತಿಗೂ ಫೈಲ್ ಕ್ಲಿಯರೆನ್ಸ್ನಲ್ಲಿ ಒಬ್ಬರಿಗೊಂದು ಬೆಲ್ ತೋರಿಸೋಂಥದ್ದು ಅವಕಾಶ. ಇದಕ್ಕಿಂತನೇ ನಿಮಗೆ ಬೇಕಾದಂಗೆ ನೀವು ಹೇಳ್ಕೋತೀರಾ? ಇಲ್ಲಿ ನಾವು ಭಾಳ ಸ್ಪಷ್ಟವಾಗಿ ನಾವು ಕೆಲಸ ಮಾಡಿರೋಂಥದ್ದು, ಯಾರು ಯಾರ ಹತ್ರ ಹೋಗ್ಬೇಕಾಗಿತ್ತು, ಏನು ಕೆಲಸ ಆಗಬೇಕಾಗಿತ್ತು, ಅಡ್ಮಿಷನ್ ರೆಗ್ಯುಲೇಷನ್ ಮಾಡೋರು ಯಾರು, ಆ ಸ್ಪಷ್ಟತೆಯನ್ನು ಇಟ್ಕೊಳ್ದೇನೆ. ಅಲ್ಲ ಸಲ್ಲದ ಒಂದು ದ್ವೇಷದ ರಾಜಕಾರಣ ಇಟ್ಕೊಂಬಂದು ನಾನು ಎಲ್ಲಿದ್ದೀನಿ ಅಂತ ಕೇಳಿದ್ದೀರ, ಗಾಳಿಯಲ್ಲಿ ಗುಂಡು ಹೊಡಿತೀವಿ. ರಾಜಕೀಯದಲ್ಲಿ ನಾವು ಹೇಳಿಕೆ ಕೊಡಲ್ವ? ಇವರು ಯಾರ್ಯಾರ ಮೇಲೆ ಏನೇನು ಹೇಳಿಕೆ ಕೊಡ್ತೀರಾ, ಎಷ್ಟೆಷ್ಟು ಬಂದಂಗೆ ಕೊಟ್ಟಿದ್ದೀರಾ, ಮನ ಬಂದಂತೆ ಕೊಟ್ಟಿದ್ದೀರಾ? ಯಾರೂ ರಾಜಕೀಯದಲ್ಲಿ ಇಷ್ಟು ವೈಮನಸ್ಸನ್ನು ಇಟ್ಕೊಂಡು ಇಷ್ಟು ದುರದೇಶದಿಂದ ವ್ಯಕ್ತಿಗತವಾಗಿ ಮಸಿ ಬಳಿಬೇಕು ಅನ್ನೋಂಥ ಇವರ ಪ್ರಯತ್ನ ಇನ್ಯಾವ ಜನ್ಮದಲ್ಲೂ ಆಗಲ್ಲ. ನೀವು ಮಾಡಿರೋಂಥ ಕೆಲಸನ ಇನ್ನು 100 ಸಲ ಇವತ್ತು ಸಂದರ್ಭದಲ್ಲಿ ಹೇಳ್ತಿದ್ದೀರಾ, ಇನ್ನು ನೀವು ಮಾಡಿರೋ ಕೆಲಸಗಳು ಇನ್ನು 100ಗಳು ನಾವೊಂದು ತೋರಿಸೋಂಥದ್ದು ಇರ್ತದೆ. ಅದು ಮತ್ತೆ ಮಾತಾಡ್ತೀನಿ, ಮತ್ತು ಇದ್ರ ಇತಿಹಾಸನು ರಮೇಶ್ ಕುಮಾರ್ ಅವರು ಬೇಡ, ನಾವು ಮಾತಾಡ್ತೀನಿ ಬೇಡ, ಸಹಾಯ ಮಾಡಕ್ಕೆ ಬೇಡ, ಬೇಡ, ನನಗೆ ನಿಮ್ಗೆ ಸಹಾಯ ಬೇಡ, ಅಲ್ಲ ನನ್ಗೆ ಬೇಡ, ನಿಮ್ಗೆ ಸಹಾಯ ಬೇಡ. ಎಕ್ಸೈಟ್ ಆಗಿದ್ದೀರಾ? ಇಲ್ಲ ಇಲ್ಲ, ಎಕ್ಸೈಟ್ ಆಗಿಲ್ಲ, ಎಮೋಷನಲ್ ಇರ್ತೀವಿ ಸರ್. ನಮ್ಗೆ ಯಾಕೆಂದ್ರೆ ನಾವು ಅಷ್ಟು ಮ್ಯಾನಿಪುಲೇಟಿವ್ ಅಂತ ಬಂದಿರೋರಲ್ಲ.
ಅಷ್ಟು ಮ್ಯಾನಿಪುಲೇಟಿವ್ ಆಗಿ ಬಂದಿರೋರಲ್ಲ, ಅಷ್ಟು ರಾಜಕೀಯವನ್ನ ಕರಗತ ಮಾಡ್ಕೊಂಡಿರೋರಲ್ಲ, ಅಷ್ಟು ಮನೆಗಳನ್ನ ಹಾಳು ಮಾಡಿದವರಲ್ಲ. ಸದುದ್ದೇಶದಿಂದ ಬೇಡ ಬೇಡ, ನಾನು ಮಾತಾಡ್ತೀನಿ, ಒಂದ್ ನಿಮಿಷ ನೀವೇನ್ ಬೇಡ ಪಾರ್ಲಿಮೆಂಟ್ ಬೇಡ, ಅವ್ರು ಒಕ್ಕಲತ್ ಮಾಡಿ, ಯಾಕೆ ನಿಮ್ಗೆ ಅವ್ರು ಒಕ್ಕಲತ್ ಮಾಡಿ ಸುಮ್ನೆ ಯಾಕೆ ನಿಮಿಷ ಕೂತ್ಕೊ ಬೇಡ ಬೇಡ. ಪಾರ್ಲಿಮೆಂಟ್ ಸನ್ಮಾನ್ಯ ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ, ಇವತ್ತು ನಾನೇನು ಯಾವುದೇ ರೀತಿಯಾದಂತ ಯಾವುದೇ ರೀತಿಯಾದಂತ ಇಟ್ಸ್ ಓನ್ಲಿ ಟು ಡೈಲ್ಯೂಟ್ ಯಾವುದೇ ರೀತಿಯಾದಂತ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೆ. ತೋರ್ಸ್ಲಿಕ್ಕೆ ನಾನೇನು ಸದನಕ್ಕೆ ಯಾಕಪ್ಪ ಬಂದಿಲ್ಲ, ಸದನನ ಕೇಳಿದಿರಾ? ಮಾಡಕ್ಕೆ ಉದ್ಯೋಗ ಇಲ್ಲ. ಸದನನ ಕೇಳಿದಿರಾ? ಸದನಕ್ಕೆ ಬರೆದಿದ್ದವ್ರು ಸದನನ ಕೇಳ್ತಿದ್ದಾರೆ. ನಾವೇನು ರಿಯಾಕ್ಟ್ ಮಾಡಕ್ಕೆ ಇಲ್ದೆ, ನಾವೇನು ಬಾಯಿನ ಕಟ್ಟಿಟ್ಕೊಂಡು ಕೂತಿದ್ದೀವ? ನಮಗೇನು ಅಧಿಕಾರ ಇಲ್ವಾ? ನಾವೇನು ಜನಪ್ರತಿನಿಧಿ ಇಲ್ವಾ? ನಮಗೆ ಶಕ್ತಿ ಇಲ್ವಾ? ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಂಗಿಲ್ವಾ? ನಾನು ಏನು ಮಾತಾಡಬೇಕು ಅಂತ ನೀವು ಹೇಳಬೇಕಾ? ನೀವು ಹೇಳಬೇಕಾ ನನಗೆ ಯಾರು ನೀವು ಮಾತಾಡ್ತೀನಿ ಅಂತ? ಈ ರೀತಿ ಯಾವುದನ್ನು ಹೇಳೋಕ್ಕೆ ಇದು ಯಾವುದೂ ಇಲ್ಲಿ ನಡೆಯೋಲ್ಲ. ನಾವು ಮಾಡಿದಂಥ ಕೆಲಸ ನಮ್ಮ ನಮ್ಮದು ಎತ್ಕೊಳ್ಳೋವಂಥದ್ದಿದೆ, ಬದ್ಧತೆ ಇರ್ತದೆ. ಇವತ್ತು ಎನ್ಕ್ವೈರಿಯಿಂದ ಟಿಪ್ಪಣಿ ಹಾಕಿರುವಂಥದ್ದು ಒಂದು ರೆಪ್ರೆಸೆಂಟೇಷನ್ ಬಂದಾಗ ನನ್ನ ಆಫೀಸಿಗೆ ಬನ್ನಿ. ನಿಮ್ಮ ಆಫೀಸ್ನಲ್ಲಿ ಏನಾಗಿದೆಯೋ ನಂಗೆ ಗೊತ್ತಿಲ್ಲ. ನನ್ನ ಆಫೀಸ್ನಲ್ಲಿ ಇದುವರೆಗೂ ಒಂದೇ ಒಂದು ಕಡತ ಸರ್, ಒಂದೇ ಒಂದು ಕಡತ ಇದುವರೆಗೂ ನನ್ನ ಆಫೀಸ್ನಲ್ಲಿ ನಿಂತಿಲ್ಲ. ಎಲ್ಲ ಕಡತಗಳನ್ನು ಮುಂದೆ ಹೋಗಿರುವಂಥದ್ದಿದೆ. ಯಾವತ್ತೂ ಇದಕ್ಕೆ ಅವಕಾಶ ಕೊಟ್ಟಿಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಯಾವ ಕಾಲೇಜ್ಗಾಗಲಿ, ರಿಕ್ರೂಟ್ಮೆಂಟಲ್ಲಾಗಲಿ, ಪ್ರಮೋಷನ್ ಆಗಲಿ, ಟ್ರಾನ್ಸ್ಫರ್ನಲ್ಲಾಗಲಿ, ಎಲ್ಲೇನಾರು ಒಂದು ಕೈ ಬೆಳ್ಳನ್ನು ತೋರಿಸ್ಲಿಕ್ಕೆ ಯಾವ ಕಾಲದಲ್ಲೂ ಅವಕಾಶ ಕೊಡಲ್ಲ. ಇವತ್ತು ಒಳ್ಳೆ ಉದ್ದೇಶಕ್ಕಾಗಿ, ಒಳ್ಳೆ ಉದ್ದೇಶಕ್ಕಾಗಿ ಆ ಸಂಸ್ಥೆ ಬೆಳೀತಿದೆ. ಆ ಸಂಸ್ಥೆ ಒಳ್ಳೆ ರೀತಿ ಜನ ಎದುರು ನೋಡ್ತಿದ್ದಾರೆ. ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ, ನಮ್ಮ ಸರ್ಕಾರದಲ್ಲೂ ಇದೆ. 50% ಅಡ್ಮಿಟ್ ಆಗುತ್ತೆ, 50% ಅಡ್ಮಿಟ್ ಆಗಲ್ಲ. NBA ಅಕ್ರಿಡೇಷನ್ ಆಗಿಲ್ಲ, ನ್ಯಾಕ್ ಅಕ್ರಿಡೇಷನ್ ಆಗಿಲ್ಲ. ಇದಕ್ಕೆಲ್ಲ ಯಾರು ನೋಡ್ತಿದ್ರು? ಇವರು ಬಡವರ ಬಗ್ಗೆ ಕಾಳಜಿ ಇರೋರು. ಏನು ಮಾಡ್ತಿದ್ರು ಇವರು ಬಡವ್ರ ಬಗ್ಗೆ ಕಾಳಜಿ ಇದ್ದವರು? ಯಾವತ್ತು ನ್ಯಾಕ್ ಅಕ್ರಿಡೇಷನ್ ಮಾಡಿದ್ದಾರೆ? ಯಾವತ್ತು ನ್ಯಾಕ್ ಅಕ್ರಿಡೇಷನ್ ಮಾಡಿದ್ದೀರಾ? NBA ಅಕ್ರಿಡೇಷನ್ ಮಾಡಿದ್ದೀರಾ? ಸರ್ಕಾರಿ ಕಾಲೇಜ್ ಮಾಡೋದಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಮಾಡೋದಲ್ಲ. ಯಾವ ಗುಣಮಟ್ಟಕ್ಕೆ ತೊಗೊಂಡೋಗಿದ್ದೀರಾ? ಯಾವ ಗುಣಮಟ್ಟದಲ್ಲಿ ನಿರ್ವಹಣೆ ಮಾಡಿದ್ದೀರಾ? ಆ ಜವಾಬ್ದಾರಿ ಬೇಡವಾ? ಬರೀ ಪೊಲಿಟಿಕ್ ಪಿಕ್ಚರಾ? ಪೊಲಿಟಿಕ್ಸ್ ಮಾಡ್ಕೊಳ್ಳೋಕ್ಕೆ ಇದೇನು? ಈ ಸದನವನ್ನು ಒಳ್ಳೇದಕ್ಕೆ ಬಳಕೆ ಮಾಡಿ, ಒಳ್ಳೆ ಇಂಥ ಸಂಸ್ಥೆನ ದೊಡ್ಡ ಡೈಸೆಕ್ಷನ್ ಮಾಡ್ಕೊಂಡು ಏನು PhD ಮಾಡಿದ್ದೀನಿ. 3 ದಿನ ಮುಂಚೆನೇ ಸಿನಿಮಾ ಟೀಸರ್ ಇದ್ದಂಗೆ, ಟೀಸರು ಟ್ರೈಲರು, ನಾ ಬಿಡ್ತೀನಿ. ಯಾರಿಗಪ್ಪ ಬಿಡ್ತಿದ್ದೀರಾ? ಏನಿದೆ ಬಿಡೋಕ್ಕೆ? ಏನಿಲ್ಲ ಬಿಡೋಕ್ಕೆ. ನೀವೇನು ಇನ್ನೂ ಇಲ್ಲ, ನಿಮ್ಮನ್ನೇ ನೋಡ್ಕೊಳ್ಳಿ ಫಸ್ಟು. ಇಷ್ಟು ಹೇಳ್ತಾ ಮನೆಯ ಸಭಾಧ್ಯಕ್ಷರೇ, ಪ್ರತಿಯೊಂದಕ್ಕೂ ಉತ್ತರ ಕೊಡುವಂಥದ್ದನ್ನು ಮಾಡಿದ್ದೀವಿ, ಭಾಳ ಸ್ಪಷ್ಟವಾಗಿದ್ದೀವಿ. ಇವ್ರ ಹತ್ರ ಕೈ ತೋರಿಸ್ಕೊಳ್ಳೋಂಥ ಅವಕಾಶಕ್ಕಂತೂ ನನ್ನ ರಾಜಕೀಯ ಜೀವನದಲ್ಲಂತೂ ಖಂಡಿತ ನಾವು ಮಾಡ್ಕೊಳ್ಳಲ್ಲ. ಒಂದು ನಿಮಿಷ.